ಹಿಂಡಿ ರೆಡಿ ಐತಿ ನೋಡ್ರಿ ಈಗ ನಮ್ಮ ಯಜಮಾನಿ ಬುತ್ತಿ ತೋರಿ ಅದಕ್ಕ ಸರ್ಗ ಹುಡಿಯಕ್ ಬಂದಿ ನೋಡ್ರಿ ಈಗ ಈಗ ನೋಡ್ರಿ ಫ್ರೆಂಡ್ಸ್ ನಾನ ಸರ್ಗ ಹುಡ್ಲಕ್ಕ ಹೊಲಕ್ಕೆ ಹೋಲಕ್ಕ ನಾನು ಮಾಡ್ಬೇಕ್ರಿ ಸರ್ಗ ಹೊಡಿಬೇಕು ಮಸ್ತ್ ಬ್ರೀ ಹಿಂಡಿ ಪಲ್ಯ ಮತ್ತಿ ಕಟ್ಲತ್ತ ನೋಡ್ರಿ ನೋಡ್ರಿ 11 ಅಗಿರಿ ಅಂದಿರಿ ಈಗ ನೋಡ್ರಿ ಪಾಂಡವ್ರ ಪೂಜೆ ಮಾಡ್ಲಕ್ಕ ಜೋಳ ದಂಟುಗಳ ಮಂದಿ ಪಾಂಡವ್ರಿಗೆ ಕೂಡಿಸಿ ಪೂಜೆ ಮಾಡ ನೋಡ್ರಿ ಕಟ್ಟೋದಾಯ್ತು ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ ಟೈಮ್ 6:30 ಐತ್ರಿ ಈಗ ಕಸದೆಲ್ಲ ಹುಡ್ಕೊಂಡ್ರಿ ನಾನು ಕಸದೆಲ್ಲ ಹುಡುಗಿ ಬಾಂಡ್ಯದೆಲ್ಲ ತೊಳೆದಿನ್ರಿ ಈಗ ಅಷ್ಟು ಈಗ ಹುಡುಗಿ ಹಂಚಿಡ್ಬೇಕ್ರಿ ಈಗ ಹುಡುಗಿ ಮಾಡ್ಬೇಕು ನೋಡ್ರಿ ಅಷ್ಟು ಬಾಂಡ್ಯದೆಲ್ಲ ತೊಳೆದಿನ್ರಿ ಎಲ್ಲ ಕಸ ಅದೆಲ್ಲ ಹುಡ್ಗೋದಾಗ್ಯದ್ರಿ ಈಗ ಮೊದಲ ನೀರಿಗೆ ಹಚ್ತೀನಿ ರೀ ನೀರಿಗೆ ಹಚ್ಚಿ ಇವು ಬಾಂಡೆ ಡಬ್ಬಡ್ ಬಂದ ನೀರಿಗೆ ಹಚ್ಚಿಬಿಟ್ಟು ಹುಡುಗಿ ಹಂಚಿಡ್ತೀನಿ ರೀ ಈಗ ನೋಡ್ರಿ ಹಂಚ ಭಾಳ ಬಿಸಿ ಇದ್ರಿ ಅದ ಸಲಕ್ ನಾನು ಇದು ಹೊರಗೆ ಜುಗ್ಗಿನ್ ರೀ ಹಂಚ್ ಮುಟ್ಟಕ್ಕಿದ್ರಿ ಮತ್ತೆ ಹುಡುಗಿ ಏನ್ ಮಾಡ್ತಾವ್ರಿ ಬತ್ತಿ ಬಿಡ್ತಾವ್ರಿ ಇದು ಹಂಚಿಗೆ ಒರ್ಸಕ್ ಅಂತೇಳಿ ಹಿಟ್ ತಗೊಂಡಿದ್ರಿ ಹಿಟ್ ಕಡ್ಯಾಕ ಹಂಚಂತೂ ಬಾಳ ಬಿಸಿ ಆಗಿದ್ರಿ ಈಗ ನೋಡ್ರಿ ಈಗ ಮೊದ್ಲ ದೇವ್ರ ಹೋಳಿಗೆ ಮಾಡ್ತೀನಿ ರೀ ದೇವ್ರ ಹೋಳಿಗೆ ಅಂತಂದ್ರ ಸಣ್ಣ ಸಣ್ಣವ್ರಿ ದೊಡ್ಡ ಹೋಳಿಗೆ ಅಂತಂದ್ರೆ ಈ ತಗಡಿನ ತುಂಬಾ ಮಾಡ್ತೇವ್ರಿ ನಾವು ಈಗ ದೇವ್ರ ಹೋಳಿಗೆ ಮೊದ್ಲ ಬೇಕಲ್ರಿ ನೋಡ್ಯಾಕ ಈಗ ಸರ್ಗ ಹೊಡ್ಕೊಂಡ್ ಬರ್ಲಾಕ್ ಹೋತಾರಲ್ರಿ ಅದಕ್ಕ ಇವ ಸಣ್ಣ ಸಣ್ಣ ಹೋಳಿಗೆ ಮಾಡ್ತೀವಿ ಸಣ್ಣ ಹೋಳಿಗೆ ಮಾಡ್ತೀವಿ ಈಗ ನೋಡ್ರಿ ಸಣ್ಣ ಹೋಳಿಗೆ ಮಾಡ್ತೈತಿ ನೋಡ್ರಿ ನಮ್ ಸಮ ಮಮ್ಮಿ ಸಣ್ಣ ಹೋಳಿಗೆ ಮಾಡಲತ್ತನ್ರಿ ಸಣ್ಣ ಹೋಳಿಗೆ ಮಾಡ್ತೀನಿ ನೋಡ್ರಿ ತುಂಬಾ ಸಣ್ಣ ಮಾಡಿ ದೊಡ್ಡ ಮಾಡಿ ತುಂಬೋದಂತೂ ಸೇರಿ ಅದ್ರಲ್ಲಿ ಹಿಟ್ಟು ಹೊರ್ಸ್ಲಾಕ್ಬೇಕಪ್ಪ ಅಂತ ಹೊರ್ಸಕ್ ಸರಿ ಅಂತ ಬಾಳ ಬಿಸಿ ಐತ್ರಿ ಇದಂತೂ ನಮ್ಮ ಮಗ್ಲೇ ಒಂದ್ಸಲ ಪುಡಿ ಹಚ್ಬಿಟ್ಟಿನ್ರಿ ಹಿಂಗ್ ಸರಿ ಅಮ್ಮಿಗಳು ಕುಂದಿರ್ತೀನಿ ಇಲ್ಲಿ ಕೊಡು ನಂಗೆ ಹೋಳಿಗೆ ಮಾಡಕ್ ಅನ್ಸದ್ ಈಗ ನೋಡ್ರಿ ಬೆಳ್ಳಣಿಗೆ ತಗೊಂಡ್ರಿ ಈಗ ದೇವ್ರ ಹೋಳಿಗೆ ಏನ ಹಿಂಗ್ ಕೈಲಿ ಮಾಡಿದ್ರು ನಡೀತದ್ರಿ ನೀವ ಬೆಳ್ಳಣಿಗೆ ತಗೊಂಡ್ರ ನಡೀತದ್ರಿ ಒಂದ್ ಸ್ವಲ್ಪ ನೋಡ್ರಿ ಈ ರೀತಿ ಬೆಳ್ಳಣಿಗೆ ಅಂತ ದೇವ್ರ ಹೋಳಿಗೆ ಅಂತಂದ್ರ ಸಣ್ಣ ಸಣ್ಣ ಮಾಡದ್ರಿ ಒಂದ್ ಸ್ವಲ್ಪ ಉಳ್ಳದ ಅಂತಂದ್ರ ಫುಲ್ ದೊಡ್ಡ ಮಾಡ್ಬೇಕು ಈಗ ಇದು ಹೋಳಿಗೆ ಹಾಕೊಂಡ್ಬಿಡ್ತೀನಿ ನೋಡ್ರಿ ಎಲ್ಲಾದ್ರೂ ಒಂದ್ ಹತ್ತು ಹೋಳಿಗೆ ಇದೇ ರೀತಿ ಸಣ್ಣ ಸಣ್ಣ ಮಾಡ್ತೀನಿ ಎಲ್ಲಾ ಹೊಲಕ್ಕ ಸರ್ಗ ಹೊಡೆದ್ ಬರ್ಬೇಕಲ್ರಿ ನೋಡ್ರಿ ಇಷ್ಟ ಕಣಕ ತಗೊಂಡಿದ್ರಿ ಕೆಲವೊಂದ್ ಕಡೆ ಏನ್ ಮಾಡ್ತೀರಿ ಅಂದ್ರ ಹೋಳಿಗಿನ ಇಷ್ಟಿಷ್ಟ ಮಾಡ್ತಾರ್ರಿ ಸಣ್ಣ ಸಣ್ಣ ಆದ್ರೆ ನಮ್ ಕಡೆ ಹಂಗಿಲ್ರಿ ನಮ್ ಕಲಬುರ್ಗಿ ಸೈಡ ಫುಲ್ ದೊಡ್ಡ ದೊಡ್ಡ ಹೋಳಿಗೆ ಬೇಕ್ರಿ ಸಣ್ಣ ಸಣ್ಣ ಹೋಳಿಗೆ ಮಾಡಿದ್ರ ಎಷ್ಟ್ ಸಣ್ಣ ಸಣ್ಣ ಹೋಳಿಗೆ ಮಾಡ್ತೀರಂತಾರ್ರಿ ಇದ್ರ ನೀ ಯಾಕಡ್ ಕುಂದ್ರಪ್ಪ ಈಕಡೆ ಕುಂದ್ರ ನಾ ಎಲ್ಲಾ ಕೊಡ್ತೀನಿ ನಿನಗ್ ಈ ಕಡೆಗ ನಿಖಿಲ್ ಕುಡು ನಾ ಕೊಡ್ತೀನಿ ನಿನಗ ಇಲ್ಲ ಕೊಡ ನೋಡ್ರಿ ಈಗ ನೋಡ್ರಿ ಇದನ್ನ ತುಂಬುದ್ ನೋಡ್ರಿ ಈಗ ಹೋಳಿ ತಿರ್ಕೊಂಡ್ಬಿಡ್ತೀನಿ ನೋಡ್ರಿ ಹೋಳಿ ಅದಕ್ಕ ನೀನ್ ಕುಂದ್ರಿ ನೀ ಹೋಳಿಗೆ ಮಾಡೋದು ಬಾಳ ಸುಲಭ ರೀ ಆದ್ರ ಬಾಳ ಕಷ್ಟ ಅಂತ ಅನ್ಸದ ಹೋಳಿಗಿನೇ ರೀ ಮತ್ತೆ ಕೆಲ್ಸ ಯಾವ್ದು ಕಷ್ಟ ಅಂತ ಅನ್ಸಾಕಿದ್ರ ಆದ್ರ ಒಂದ್ಸರ್ತಿ ಕಲ್ತೇವಪ್ಪ ಅಂದ್ರೆ ಬಾಳ ಸುಲಭ ಹೋಳಿಗೆ ಮಾಡಿ ಎಲ್ ಕುಂದ್ರಿ ನಾನೆಲ್ಲ ಹಾಕ್ತೀನಿ ಅದ್ರ ಹಾಕ್ಬೇಕಾದ್ರೆ ಒಂದ್ ಸ್ವಲ್ಪ ಹುಷಾರಾಗ್ಬೇಕ್ರಿ ಪ್ಲಾಸ್ಟಿಕ್ ಕವರ್ಗೆ ಹತ್ತಂಗ ಅಂತೇಳಿ ಬಹಳ
ಈಗ ನೋಡ್ರಿ ಫ್ರೆಂಡ್ಸ್, ಸಣ್ಣ ಹೋಳಿಗೆ ಎಲ್ಲ ಮಾಡೋದಾದ್ಮೇಲೆ ನನ್ನ ದೊಡ್ಡ ಹೋಳಿಗೆನೂ ಮಾಡೀನಿ ರೀ. ಅಲ್ಲೇ ನಿಮ್ಗೆ ಆ ಬುಟ್ಟಿ ಒಳಗೆ ಕಾಣಿಸ್ತಿರ್ಬೋದು ರೀ, ಫುಲ್ ಒಂದು ಬುಟ್ಟಿ ಹೋಳಿಗೆ ತುಂಬ್ಯಾವ ಅಂತೇಳಿ. ಈಗ ನಾನು ಲಾಸ್ಟಲ್ಲಿ ಒಂದು ಎರಡು ಹೋಳಿಗೆನ ನಿಮ್ಮ ಜೊತೆಯಲ್ಲಿ ದೊಡ್ಡ ಹೋಳಿಗೆ ಯಾವ ರೀತಿ ಮಾಡೋ ಅಂತೇಳಿ ಶೇರ್ ಮಾಡ್ಕೊಳ್ಳತ್ತೀನಿ ರೀ. ಈಗ ನೋಡಿರಿ, ಹಂಚಿನೊಳಗೆ ಒಂದು ಹೋಳಿಗೆ ಹಾಕಿ ರೆಡಿಯಾಗಿದೆ ನೋಡಿರಿ. ಅದು ಎಷ್ಟು ದೊಡ್ಡ ದೊಡ್ಡ ಹೋಳಿಗೆ ಮಾಡಿದ್ದೀನಿ ಅಂತೇಳಿ ನೋಡಿರಿ. ನಾವು ಈ ರೀತಿನೇ ದೊಡ್ಡ ಹೋಳಿಗೆನೇ ಮಾಡೋದ್ರಿ ನಮ್ಮ ಸೈಡ್. ಅಂದರೆ ನಾವು ಕಲಬುರ್ಗಿ ಸೈಡ್ ಅಂತೂ ಫುಲ್ಲು ದೊಡ್ಡ ಹೋಳಿಗೆನೇ ಮಾಡೋದ್ರಿ. ಈಗ ನೋಡಿರಿ, ನಾನು ಒಂದು ಹೋಳಿಗೆ ಹಂಚಿನ ಮೇಲೆ ಹಾಕಕತ್ತೀನಿ ರೀ. ಹೋಳಿಗೆ ಹಾಕಕ್ಕೆ ಈ ರೀತಿ ತಗಡ ಇದ್ರೆ ಭಾಳ ಸುಲಭ ರೀ ಹೋಳಿಗೆ ಹಾಕ್ಲಕ್ಕ. ನೋಡಿದ್ರಲ್ರಿ ನಾನು ಎಷ್ಟು ಸುಲಭವಾಗಿ ತಗಡದ್ಲಿಂದ ಹೋಳಿಗೆ ಹಾಕಿದ್ದೀನಿ ಅಂತೇಳಿ. ಕೈಲಿಂದ ಹಾಕಿದ್ರು ಅಂದ್ರೆ ಸಣ್ಣ ಸಣ್ಣ ಮಾಡಿದ್ರೆ ಕೈಲಿಂದ ಹಾಕ್ಲಿಕ್ಕೆ ನಡೀತಿದ್ರಿ. ಆದ್ರೆ ನಮ್ಮ ಥರ ದೊಡ್ಡ ದೊಡ್ಡ ಹೋಳಿಗೆ ಮಾಡಬೇಕಪ್ಪ ಅಂತಂದ್ರೆ ಈ ರೀತಿ ತಗಡ ತೊಗೋಬೇಕ್ರಿ. ಒಂದು ಇದಕ್ಕೇನು ಭಾಳ ರೇಟ್ ಇಲ್ಲರಿ, ಒಂದು 50 ರೂಪಾಯಿ ಕೊಟ್ರೆ ಮಾರ್ಕೆಟ್ ಒಳಗೆ ಈಜಿಯಾಗಿ ಸಿಕ್ಬಿಡ್ತಾವ್ರಿ. ಈ ತಗಡ ಇದ್ರೆ ನಮ್ಗೆ ಕೈ ಸುಡೋದು ಭಯನೂ ಇರಂಗಿಲ್ಲರಿ, ಅಷ್ಟು ಸುಲಭವಾಗಿನೂ ಹಾಕ್ಬೋದ್ರಿ. ನೋಡ್ರಿ, ನಾನು ಯಾವ ರೀತಿ ತುಂಬಕತ್ತೀವಿ ಅಂತೇಳಿ ರೀ, ಹೂರ್ಣ ತೊಗೋತೀವಲ್ರಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೊಗೋಬೇಕ್ರಿ ಕಣಕ. ಅಂದರೆ ಹೋಳಿಗೆ ಭಾಳ ರುಚಿಯಾಗಿ ಬರ್ತಾವೆ ರೀ, ಮತ್ತು ಚಂದ ಬಿ ಆಗ್ತಾವೆ ರೀ. ನಾನು ಇವಾಗ ಈ ರೀತಿ ತುಂಬಿದ್ದೀನಿ ನೋಡಿರಿ. ಈಗ ರೆಡಿ ಆಗಿದ್ರಿ, ಇದನ್ನು ನಾನು ಲಟ್ಟಿಸ್ತೀನಿ ರೀ. ಲಟ್ಟಿಸೋಕ್ಕಿಂತ ಮೊದಲು ಈ ರೀತಿ ಮೊದಲ ಕೈಲಿಂದ ತಟ್ಟಬೇಕು ರೀ, ಯಾಕಂತಂದ್ರೆ ಹೂರ್ಣ ಎಲ್ಲ ಕಡೆಗೂ ಒಂದೇ ಸಮನಾಗಿ ಬರ್ತದೆ. ಆ ರೀತಿ ಕೈಲಿಂದ ತಟ್ಟದ್ರಿ. ಈಗ ನೋಡಿರಿ, ನಾನು ಹೋಳಿಗೆ ತಿರುವಾಕತ್ತೀನಿ ರೀ. ತಿರುವಾಕೋದು ಭಾಳ ಸುಲಭ ರೀ. ಆದರೆ ಇದು ಹಂಚು ಯಾವುದಂತಾನು ಮತ್ತು ನೀವು ಕೇಳ್ಬೋದು ರೀ. ಇದು ಹಂಚು ಕೆಬ್ಬಣದ ಹಂಚು ರೀ, ಅಂದ್ರೆ ಹೋಳಿಗೆ ಮಾಡೋ ಹಂಚು ಅಂತೇಳಿ ಬರ್ತಾವಲ್ಲ ರೀ, ಹೋಳಿಗೆ ಮಾಡೋ ಹಂಚು ರೀ ಇದು. ಅದ್ರ ಮೇಲೆ ನಾನು ಹೋಳಿಗೆ ಮಾಡಕತ್ತೀನಿ ರೀ ನೋಡಿರಿ. ಈ ರೀತಿ ತಿಳಿದ್ರಿ ಎಷ್ಟು ಚಂದ ಬರ್ತಾವೆ ನೋಡಿರಿ. ಹೋಳಿಗೆ ಮಾಡೋದ ಭಾಳ ಸುಲಭ ರೀ. ಹೋಳಿಗೆ ಮಾಡೋದೇನು ಭಾಳ ಕಷ್ಟದ ಕೆಲಸ ಅಲ್ರಿ, ಅದು ನಾವು ಅಂದ್ಕೊಂಡ್ರೆ ಕಷ್ಟದ ಕೆಲಸ ರೀ. ನಾವು ಮಾಡ್ತೀವಿ ಅಂತ ಅಂದ್ಕೊಂಡೇವು ಅಂತಂದ್ರೆ ಅದು ಭಾಳ ಸುಲಭ ರೀ. ಈ ರೀತಿ ಹೋಳಿಗೆನ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಫ್ರೆಂಡ್ಸ್. ಯಾಕಂದ್ರೆ ಸಣ್ಣ ಸಣ್ಣ ಹೋಳಿಗೆ ಮಾಡೋಕ್ಕಿಂತ ಈ ರೀತಿ ದೊಡ್ಡ ದೊಡ್ಡ ಹೋಳಿಗೆ ಮಾಡಿದೆ ಅಂತಂದ್ರೆ ಎಷ್ಟು ಜನ ಬಂದರೂ ಕೂಡ ಹೋಳಿಗೆ ಮಾಡಿ ಹಾಕ್ಬೋದು ರೀ. ಒಂದು ಸೇರಿರಲಿ ಎರಡು ಸೇರಿರಲಿ, ಹೋಳಿಗೆ ಮಾಡೋದು ಒಂದು ಗಂಟೆ ಒಳಗೇ ಒಂದು ಸೇರು ಹೋಳಿಗೆ ಮಾಡ್ಬೋದು ರೀ, ಅಷ್ಟು ಸುಲಭವಾಗಿ. ಹಾಗಾಗಿ ನಾನು ಹೇಳಕತ್ತಿರೋದೇನಂತಂದ್ರೆ ಇದೇ ರೀತಿ ದೊಡ್ಡ ದೊಡ್ಡ ಹೋಳಿಗೆ ಮಾಡೋದನ್ನ ಕಲೀರಿ. ಮಸ್ತ್ನಾಗ ಇರ್ತಾವ ರೀ, ಹೋಳಿಗೆನೂ ನೋಡ್ಲಾಕು ಚಂದ ಅನಿಸ್ತಾವ ರೀ, ಮತ್ತು ಉಳ್ಳಾಕು ಒಂದು ಹೋಳಿಗೆ ಹಾಕ್ಕೊಟ್ರೆ ಸಾಕಾಗಿಬಿಡ್ತೀರಿ. ಈಗ ಸಣ್ಣ ಹೋಳಿಗೆ ಎರಡು ಮಾಡೋ ಬದಲಿ ದೊಡ್ಡ ಹೋಳಿಗೆ ಒಂದು ಸಾಕಾಗಿಬಿಡ್ತೀರಿ ಎರಡು ಹೋಳಿಗೆ ಉಣೋರಿದ್ರಪ್ಪ ಅಂತಂದ್ರೆ. ಹಾಗಾಗಿ ಈ ರೀತಿ ದೊಡ್ಡ ಹೋಳಿಗೆನೇ ಮಾಡೋದ್ರಿ ನಮ್ಮ ಕಡೆಗೆ ಅಂತೂ. ಈಗ ನೋಡಿರಿ ಎಷ್ಟು ಚಂದ ರೆಡಿ ಆಯ್ತು ನೋಡಿರಿ, ಇಲ್ಲಿನೂ ಒಂದು ಹೋಳಿಗೆ ಅಂತ. ಉರಿ ಮಾತ್ರ ಹೋಳಿಗೆ ಮಾಡ್ಬೇಕಾದ್ರೆ ಜಾಸ್ತಿ ಹಚ್ಚಕ್ಕೆ ಹೋಗ್ಬಾರ್ದ್ರಿ. ಯಾಕಂತಂದ್ರೆ ಜಾಸ್ತಿ ಹಚ್ಚಿದೆ ಉರಿ ಅಂತಂದ್ರೆ ಏನಾಗ್ತದಂತಂದ್ರೆ ರೀ, ಹೋಳಿಗೆ ಎತ್ತಾಕಕ್ಕೆ ಬರಂಗಿಲ್ಲ ರೀ. ಹೋಳಿಗೆ ಹಂಚಿನಾಗೆ ಹರಿದು ಬಿಡ್ತಾವ್ರಿ ಉರಿ ಜಾಸ್ತಿ ಆದ್ರೆ. ಎಷ್ಟು ಆದಷ್ಟು ಕಡಿಮೆ ಉರಿ ಒಳಗೇನ ಹೋಳಿಗೆ ಮಾಡ್ಬೇಕು ರೀ. ಅದಕ್ಕೆ ಹೋಳಿಗೆ ಮಾಡ್ಲಕ್ಕ ಜಾಸ್ತಿ ಉರಿ ಬೇಕಾಗಂಗಿಲ್ಲ ರೀ, ಕಮ್ಮಿ ಉರಿ ಒಳಗೇನ ಹೋಳಿಗೆ ಇಳ್ತಾವ್ರಿ. ಈಗ ನಾನು ಯಾವ ರೀತಿ ಉರಿ ಹಚ್ಚಿದ್ದೀನಿ ಅಂತ ನೋಡ್ತಿದ್ದೀರಿ ನೀವು. ಅದ್ರೊಳಗು ನಾನು ಇಟ್ಟಿರೋದು ಎರಡು ಕಟ್ಟಿಗೆ ಒಳಗೆ ಹೋಳಿಗೆ ಇಳಗತ್ತಾವ ನೋಡಿರಿ. ಎಷ್ಟು ಚಂದತ್ನಾಗಿ ಒಂದು ಸ್ವಲ್ಪನೂ ಹೊತ್ತಲ್ಲ ಮತ್ತು ಹರಿಯಂಗಿಲ್ಲ ರೀ ಹೋಳಿಗೆ. ಈ ರೀತಿ ಉರಿ ಇದ್ರೆ ಮತ್ತು ಜಾಸ್ತಿ ಉರಿ ಹಸ್ರಂತೂ ಹೋಳಿಗೆ ಮಾಡೋಕ್ಕೆ ಆಗಂಗಿಲ್ಲ ರೀ. ಚಪಾತಿ ಮಾಡಿದ್ರೆ ಎಷ್ಟೋ ಉರಿ ಹಸಿದ್ರು ನಡೀತದೆ ರೀ. ಆದರೆ ಹೋಳಿಗೆ ಮಾಡಬೇಕಾದ್ರೆ ಕಡಿಮೆ ಉರಿ ಒಳಗೇನ ಮಾಡ್ಬೇಕು ನೋಡಿರಿ. ಈಗ ನೋಡ್ರಿ, ನಾನು ಮತ್ತೊಂದು ಹೋಳಿಗೆ ಹಂಚಿಗೆ ಹಾಕಿನಿ ರೀ. ಲಾಸ್ಟಲ್ಲಿ ಒಂದು ಸಣ್ಣದ ಹೋಳಿಗೆ ಆಗ್ತದೆ ರೀ ರೆಡಿ ನೋಡಿರಿ. ಇಷ್ಟ ಆಗ್ತದೆ ರೀ ಸಣ್ಣದು. ಅದನ್ನು ಒಂದು ಸ್ವಲ್ಪ ಮಾಡಿದ್ರೆ ಆಯ್ತು ಅಂಥೇಳಿ ನಾನು ಒಂದು ಸ್ವಲ್ಪ ಕಣಕ ತೊಗೊಂಡಿನಿ ರೀ. ತೊಗೊಂಡ್ಬಿಟ್ಟು ಈಗ ಹೂರ್ಣ ತುಂಬಕತ್ತೀನಿ ನೋಡಿರಿ. ನಮ್ಮ ಕಡೆಗೆ ನಾವು ಹೂರ್ಣ ತುಂಬೋದು ಇದೇ ರೀತಿ ರೀ. ಭಾಳ ಸುಲಭ ರೀ ನಾವು ಹೂರ್ಣ ತುಂಬೋದನ್ನು. ಅಂದರೆ ನಾವು ಹೋಳಿಗೆ ಲಟ್ಸೋಕ್ಕಿಂತನೂ ಹೂರ್ಣ ತುಂಬೋದ ಮೇನ್ ರೀ. ನಾವು ಎಷ್ಟು ಚಂದ ಹದವಾಗಿ ಹಿಟ್ಟನಾದಿ ಹೂರ್ಣ ತುಂಬ್ತೀವಲ್ಲ ರೀ, ಅಷ್ಟು ಚೆನ್ನದ್ನೇ ಈ ಹೋಳಿಗೆ ಬರ್ತಾವೆ ರೀ. ನಾವು ಹೂರ್ಣ ತುಂಬುವಾಗ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಹೂರ್ಣ ಒಂದು ಕಡೆಗೆ ಕಣಕ ಒಂದು ಕಡೆಗೆ ಆಗಿಬಿಡುತ್ತೆ ರೀ. ಹಾಗಾಗಿ ನೋಡ್ಕೊಂಡ ಚಂದದ್ನೇ ತುಂಬಬೇಕು ರೀ. ಇವಾಗ ನೋಡಿರಿ, ಸಣ್ಣದೊಂದು ಹೋಳಿಗೆ ಬಿ ಲಾಸ್ಟಲ್ಲಿ ಮಾಡ್ಲತ್ತೀನಿ ರೀ. ನಾನು ಮೊದಲ ದೇವ್ರ ಹೋಳಿಗೆ ಅಂತೂ ಮಾಡೀನಿ ರೀ. ಇದು ಲಾಸ್ಟ್ನೇ ಸ್ವಲ್ಪ ಹೂರ್ಣ ಉಳಿದೈತಲ್ಲ ರೀ, ಅದಕ್ಕೆ ಸಣ್ಣದು ಮಾಡ್ಲಿಕ್ಕತ್ತೀನಿ ನೋಡಿರಿ. ಈಗ ಹಂಚಿನೊಳಗೆ ನೋಡಿರಿ, ಅಲ್ಲೂ ಕೂಡ ಹೋಳಿಗೆ ಇವಾಗ ಎದತ್ರಿ. ಇಲ್ಲಿನೂ ಒಂದು ಹೋಳಿಗೆ ಮತ್ತೆ ರೆಡಿ ಆಯ್ತು ನೋಡಿರಿ. ಒಂದು ಹೋಳಿಗೆ ಹಂಚಿನೊಳಗಿಂದ ಏಳೋ ಹೊಟ್ಲೆ ಇನ್ನೊಂದು ಹೋಳಿಗೆ ರೆಡಿಯಾಗಿರ್ಬೇಕು ರೀ. ಇಲ್ಲಿ ಕಲ್ಲಿನ ಮೇಲೆ ಅಂದ್ರೆ ಬಡ ಬಡ ಅಂತ ಹೋಳಿಗೆ ಹತ್ತಿರ ಒಂದು ಸೇರು ಹೋಳಿಗೆ ಇದ್ರೂ ಒಂದು ಗಂಟೆದೊಳಗೆ
ಮಾಡ್ಕೋಬೋದು ರೀ ಸುಲಭವಾಗಿ. ಈಗ ನಾನು ಹಾಕಿರೋದು 1 ಕೆಜಿ ಬೇಳೆ ರೀ, 1 ಕೆಜಿ ಬೇಳೆ 1 ಗಂಟೆ ಒಳಗನ ಆಯ್ತು ನೋಡ್ರಿ ನಂದು ಹೋಳಿಗೆ ಮಾಡೋದಂತೂ. ಈಗ ನೋಡ್ರಿ ಈ ರೀತಿ ಮಡಚಿ ಹಾಕ್ಕೊಂಡಿದ್ದೀನಿ ರೀ. ಮಡಚಿ ಹಾಕೊಂಡ್ಬಿಟ್ಟು ಅಚ್ಚ ಕಡೆಗೆ ಒಂದು ಸೈಡು, ಈಚ ಕಡೆಗೆ ಒಂದು ಸೈಡು ಹೊಳ್ಳಿ ಮಳ್ಳಿ ಈ ರೀತಿ ಒಂದು ಸ್ವಲ್ಪ ಸುಡ್ಬೇಕು ರೀ. ಮತ್ತು ಎಲ್ಲಿ ಸುಟ್ಟಿರಂಗಿಲ್ಲ ಹೋಳಿಗೆ ಅಲ್ಲಿ ಚಂದತ್ನೆ ಸುಡ್ಬೇಕು ರೀ. ಏನಂತಾರೆ ಹಸಿ ಬಿಸಿ ಸುಟ್ಟೆವು ಅಂತಂದ್ರೆ ಹೋಳಿಗೆ ಟೇಸ್ಟ್ ಕೊಡಂಗಿಲ್ಲ ರೀ. ನೋಡಿರಿ ಫುಲ್ ಒಂದು ಬುಟ್ಟಿ ತುಂಬುತ್ತೆ ನೋಡಿರಿ 1 ಕೆಜಿ ಹೋಳಿಗೆ. ಈಗ ನಾನು ಇದು ಸಣ್ಣ ಹೋಳಿಗೆ ಏನದಲ್ಲ ರೀ ಲಾಸ್ಟ್ನ್ಯಾಗ, ಇದನ್ನು ಕೂಡ ನಾನು ಇವಾಗ ಹಂಚಿ ಹಾಕೊಲಕತ್ತಿದ್ದೆ ನೋಡಿರಿ ಫ್ರೆಂಡ್ಸ್. ಇವತ್ತು ನಾನು ಮಾಡ್ತಿರೋ ಈ ರೆಸಿಪಿ ಮತ್ತು ಎಳ್ಳಮಸಿ ಹಬ್ಬದ ವಿಶೇಷ ಪೂಜೆ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈಗ ನೋಡಿರಿ ಲಾಸ್ಟಲ್ಲಿ ಒಂದು 4-5 ಆಗೋಷ್ಟು ಚಪಾತಿ ಹಿಟ್ಟು ಉಳಿದ್ರಿ. ಇದಿಷ್ಟು ನಾನೀಗ ಚಪಾತಿ ಮಾಡಿ ತೊತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ನಂದು ಹೋಳಿಗೆ ಮಾಡೋದಂತೂ ಆಯ್ತು ರೀ. ಹೋಳಿಗೆ ಮಾಡೋದಾದ್ಮೇಲೆ ನಮ್ಮ ಸಮ್ಮಗೆ ಜಳಕ ಮಾಡ್ಸೀನಿ ರೀ. ಈಗ ಪಪ್ಪಿಗೆ ತಿಳಿಗುತ್ತೆ ನೋಡಿರಿ ಜಳಕ ಮಾಡಿಬಿಟ್ಟು. ಏನು ತಿಳಿಗಪ್ಪ? ಹಾಂ ಪಪ್ಪಿಗೆ ತಿಳಿಗುತ್ತೇನೆ ರೀ ಹೋಳಿಗೆ ಯಾವ ರೀತಿ ಅಂತ ತೋರಿಸ್ತೀನಿ ರೀ ನಿಮಗೆ. ಇವತ್ತು ಹೋಳಿಗೆ ನೋಡಿರಿ ಎಷ್ಟು ಮಸ್ತಾಗ್ಯಾವ ಅಂಥೇಳಿ ನೋಡಿರಿ. ಎಷ್ಟು ದೊಡ್ಡ ನೋಡಿರಿ ಬುಟ್ಟಿ ತುಂಬ ಹೋಳಿಗೆ ರೆಡಿ ಇದೆ ನೋಡಿರಿ. ಈಗ ಎಷ್ಟು ಚಂದ ಬಂದ ನೋಡಿರಿ ಹೋಳಿಗೆ ಅಂತೂ. ಮೈದಾ ಹಿಟ್ಟಿಲಿಂತ ಮಾಡಿದ್ರಿ ಹೋಳಿಗೆ. ಈಗ ನೋಡಿರಿ ಫ್ರೆಂಡ್ಸ, ನಾನು ಸರ್ಗ ಹುಡ್ಲಕ್ಕ ಹೊಲಕ್ಕೆ ಹೋಲಕ್ಕೆ ನಾನಂತೂ ರೆಡಿ ಆಗೀನಿ ರೀ. ಮತ್ತು ನಮ್ಮ ಸಮ್ಮು ನಮ್ಮ ಯಜಮಾನರು ಇನ್ನೊಂದು ಹೊಲ ದೂರ ಅದ ರೀ, ಆ ಹೊಲಕ್ಕೆ ಸರ್ಗ ಹೊಡೆದು ಬರಕ್ಕೆ ಹೋಗಿರಿ. ಅವ್ರಿಗೆ ಬುತ್ತಿ ಕಟ್ಟಿ ಕೊಟ್ಟಿನಿ ರೀ. ಈಗ ಅಲ್ಲಿಗೆ ಹೋಗ್ಯಾರಿ. ನಾವು ಈಗ ಒಂದು ಹೊಲಕ್ಕೆ ಹೋಗಿ ಪೂಜೆ ಮಾಡೋದು ಯಾವ ರೀತಿ ಅದು ಎಲ್ಲದನ್ನು ನಾನು ತೋರಿಸ್ತೀನಿ. ಈಗ ಅವ್ರು ಬರೋ ತನಕ ನಾನು ಎಲ್ಲರಿಗೂ ಊಟನೂ ಅಲ್ಲೇ ಹೊಲ್ದೊಳಗೆ ರೀ. ಇವತ್ತು ಅದಕ್ಕೆಲ್ಲ ಬುತ್ತಿ ಕಟ್ಟಕತ್ತಾರೆ ನಮ್ಮವ್ರ ಮನೆಯೊಳಗೆ ರೆಡಿ ಮಾಡಿ. ಬರ್ರಿ ಬುತ್ತಿ ಯಾವ ರೀತಿ ಕಟ್ಕೋತೀವಿ ಅಂತೇಳಿ ತೋರಿಸ್ತೀನಿ ರೀ. ಸರ್ಗ ಹೊಡಿಲಾಕ ರೀ. ತೆಂಗಿನಕಾಯಿ ತೊಗೊಂಬಂದಾರೆ ಇಷ್ಟು. ಈಗ ತೆಂಗಿನಕಾಯಿ ಹೊಲಕ್ಕೆ ಸರ್ಗ ಹೊಡಿಲಾಕ 1 ತೆಂಗಿನಕಾಯಿ ಬೇಕು ರೀ ಹೊಲಕ್ಕೆ. ಮತ್ತು ಅಲ್ಲೇ ಬಾಯಿಗೆ ಮೋಟ್ರ್ ಡಬ್ಬಿಗೆ 1 ತೆಂಗಿನಕಾಯಿ ಬೇಕು ರೀ. ಹನುಮಾನ್ ದೇವ್ರಿಗೆ ಒಂದು ರೀ. ಇವು 3 ತೆಂಗಿನಕಾಯಿ ಆ ಕಡೆ ಹೊಲಕ್ಕೆ ಹೋಯ್ತೀನಿ ರೀ. ಈ ಉಳಿದಿವ ಇಲ್ಲೇ ಟ್ಯಾಕ್ಟ್ರಿಗೆ ಮತ್ತು ಮನ್ಯಾಗ ದೇವ್ರಿಗೆ ಹೊಡ್ಲಾಕ್ ರೀ. ದರ್ಗಾಕ ಅದು 10 ಮಿನಿ ಹೊಡೆದ್ರೆ ಕಾಯಿ. ಈಗ ನೋಡಿರಿ ಹೊಲಕ್ಕೆ ಸರ್ಗ ಹೊಡ್ಲಿಕ್ಕೆ ಹೋಲಕ್ಕೆ ನಮ್ಮವರ ಎಲ್ಲ ಅಡುಗೆನೂ ಹಂಬಳಸಿಗತ್ತಾರ ರೀ. ಅಂದ್ರೆ ಈಗ ಹೊಲದಾಗ ಊಟ ಮಾಡ್ಬೇಕು ರೀ, ಸರ್ಗ ಹೊಡಿಬೇಕು. ಮಸ್ತ್ ಅಂದ್ರೆ ಮಸ್ತ್ ರೀ. ಇವತ್ತು ಪೂಜೆ ಯಾವ ರೀತಿ ಅಂತ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಖುಷಿ ಆಗ್ತದೆ ಅಂತ ನಾನು ಅನ್ಕೊಂಡೇನಿ ರೀ. ನಮ್ಮ ಕಲಬುರ್ಗಿ ಸೈಡ್ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತೇಳಿ ಎಲ್ಲದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ರೀ ಇವತ್ತು ತಿಂಡಿದೊಳಗೆ. ಈಗ ನೋಡಿರಿ ನಮ್ಮವರ ಏನೇನು ಹಾಕಿದ್ದೇವೆ ಇಲ್ಲಿ, ಒಂದು ಬುಟ್ಟಿ ಒಳಗೆ ಅನ್ನ ಇಟ್ಟಾರ ರೀ, ಮತ್ತು ಜೋಳದ ಕಡುಬು ರೀ, ಹಿಂಡಿ ಪಲ್ಯ, ಮತ್ತು ಅವ್ರಿಕೆ ಪಲ್ಯ, ಹೋಳಿಗೆ ಇದೆಲ್ಲ ಕಟ್ಲಿಕತ್ತಾರ ರೀ. ದೇವ್ರಿಗೆ ನೀವದಕ್ಕ ಹೋಳಿಗೆ ರೀ ಅವು ಕಡ್ಯಾಕ ಇಟ್ಟಾರ ರೀ. ಮತ್ತು ಉಳ್ಳ ಹೋಳಿಗೆ ಕಡ್ಯಾಕ ಇಟ್ಟಾರ ರೀ. ಈಗ ಬಜಿ ಪಲ್ಯ ಸಾರು ಹಾಕ್ಬೇಕು ರೀ ನಾ. ಈಗ ನೋಡಿರಿ ಸಾಂಬಾರು ಹಾಕತ್ತಾರೀ ಕಟ್ಟಿನ ಸಾರು ರೀ. ಒಂದು ಡಬ್ಬಿ ಒಳಗೆ ಕಟ್ಟಿನ ಸಾರು ಹಾಕತ್ತಾರ ರೀ. ಅವು ಆ ಕೆಟ್ಲಿಗಳು ಏನಾಗಿದ್ರಿ ರಾತ್ರಿಗೆ ಬುತ್ತಿ ಕಟ್ಕೊಟ್ಟಿದ್ರಿ ಹೊಲದಾಗ ಅಲ್ಲೇ ಉಳ್ದವ್ರಿ ಹೊಲದೊಳಗೆ. ಅದ್ರ ಸಲಕ್ಕ ಈಗ ಹೋಗಿ ಎಲ್ಲಿ ತರದ ಮಾತಂತೇಳಿ ಸಾಕ್ಬಿಡು. ಕಟ್ಟಿನ ಸಾರು ಹಾಕತ್ತಾರೆ ನೋಡಿರಿ ಒಂದು ಡಬ್ಬದೊಳಗೆ. ಅಲ್ಲಿ ನೋಡಿರಿ ಕಡುಬು ಹೋಳಿಗೆ ಎಲ್ಲ ಬುಟ್ಟಿ ತುಂಬ್ಕೊಂತವ್ರಿ ನಾ. ಅದ್ರಾಗ ಒಣಗಿನ ತುಪ್ಪ ಅದಲ್ಲ ಚಿಕಡಿ, ಆ ಚಿಕಡಿಗೆ ತುಪ್ಪ ಅದ ನೋಡಿರಿ. ಈಗ ತುಪ್ಪ ಹಾಲು ಎಲ್ಲ ಹೊಲಕ್ಕೆ ಕೊಯ್ಬೇಕಂತಂದ್ರೆ ಭಾಳ ಕಷ್ಟ ರೀ. ಅದಕ್ಕೆ ಡಬ್ಬಿಗಳ ಹುಡುಕಾಡೋದು ಭಾಳ ಕಷ್ಟ ಆಗ್ತದೆ ರೀ. ಈಗ ಬಜಿ ಪಲ್ಯ ಒಂದ್ರದ ಹಾಕ್ತಾರ ರೀ ಡಕ್ಕನ ನೋಡಿ. ಇದು ಬರ್ತಾನೆ ಬಂತು ಬರ್ತಲ್ಲ. ಈಗ ಬಜಿ ಪಲ್ಯ ಅಷ್ಟ ಇದ್ರ ಮೇಲೆ ಬಿಸಿಬೇಕು ತಿನ್ಬಿಡು ನಡೀತು. ಇದೊಂದು ಬಜಿ ಪಲ್ಯ ಹಾಕ. ಈಗ ನೋಡ್ರಿ ಬಜಿ ಪಲ್ಯ ಹಾಕತ್ತಾರ ರೀ. ಬಜಿ ಪಲ್ಯ ಕಡುಬು ಮಸ್ತ್ ಅಂದ್ರೆ ಮಸ್ತ್ ರೀ. ಭರ್ಜರಿ ಊಟ ರೀ. ಈಗ ನೋಡ್ರಿ ಬಜಿ ಪಲ್ಯ ಹಾಕಿದ್ರು ನೋಡ್ರಿ ನಮ್ಮ ಅವ್ರಿ ಡಬ್ಬದೊಳಗ. ಸಾಕ್ಬಿಡು ಸಾಕ್ಬಿಡು. ನಾಲ್ಕೈದು ಮಂದಿ ಆಯ್ತು ಸಾಕ್ಬಿಡು. ಈಗ ಒಂದು ಡಬ್ಬ ಬಜಿ ಪಲ್ಯ ಮತ್ತು ಕಟ್ಟಿನ ಸಾರು ಎಲ್ಲ ಹಾಕ್ಯಾರಿ. ಈಗ ಅದೆಲ್ಲದನ್ನು ಬುತ್ತಿ ಕಟ್ಕೊಡ್ತಾರ ರೀ. ಈಗ ನೋಡ್ರಿ ಬುಟ್ಟಿ ಒಳಗೆ ಕಡುಬು ಮತ್ತು ಎಲ್ಲ ಪಲ್ಯನೂ ಇಟ್ಟಾರ ರೀ. ಈಗ ಅದ್ರ ಮ್ಯಾಲ ಡಬ್ಬಿಗಳಲ್ಲೇ ಸೈಡಿಗೆ ಕೂಡ್ತಾವ ನೋಡಿ. ಇಲ್ದ್ರೂ ಒಂದು ಕಡೆ ಬ್ಯಾಂಗ್ಡಾಗ ಇಟ್ಕೊ ತಿನ್ಬಿಡು. ಕಿದಕ್ಕೆ ಕಡೆ ಕೂಡ್ತು. ಹ್ಞೂ ಅದು ಅನ್ನ ಕೂಡಲೇವ. ಹ್ಞೂ ಬಿಸಿಬೇಗ ಇಡಮಂತವು. ಈಗ ನೋಡ್ರಿ ಅನ್ನ ಇಟ್ಟವ್ರಿ ಅದ್ರ ಮ್ಯಾಲ ಅನ್ನ ಇಟ್ಟಿದ್ರು. ಹ್ಞೂ ಹೋಳಿಗೆ ಇಡು. ಕೇಟ್ಲಿ ಒಂದು ಹೊಲ್ದಾಗ ಗಂಗಾಳ ಉಳ್ತವಲ್ಲಿ. ಈಗ ನೋಡ್ರಿ ಗಂಗಾಳ ರೀ ಅಲ್ಲಿ ಊಟಕ್ಕೆ ಗಂಗಾಳ ಬೇಕಲ್ರಿ. ಗಂಗಾಳ ಹಾಕ್ಲತ್ತಾರ ರೀ. ಕೂಡ್ತ ಸಾರ ಚಲ್ತದೆ ಅವ ತುಳಿಕಾಡ್ತು ಬೇಡ. ಕಡೆಗೆ ಒಂದು ಪಿಸ್ಬೇಕು ಇಟ್ಕೋ ತಿನ್ಬಿಡು. ಅವು ಗಂಗಾಳ ಇಟ್ಟು ಕಟ್ಬಿಡು ಇದು. ಈಗ ನೋಡ್ರಿ ಒಂದ ದೊಡ್ಡದ ಶಾಲ ಒಗದಿನ್ರಿ ನಿನ್ನೆ. ಈಗ ಅದ್ರೊಳಗ ಕಟ್ಟಗತ್ತಾರ ನೋಡ್ರಿ ನಮ್ಮವ್ರು.
ಬುತ್ತಿ ಕಟ್ಲತ್ತಾರ ನೋಡ್ರಿ. ಸರ್ಗ ಹೊಡಿಲಕ್ಕ ಹೊಲ ಕೊಯ್ಲಕ್ಕ ಬುತ್ತಿ ನೋಡ್ರಿ ರೆಡಿ ಆಯ್ತು ನೋಡ್ರಿ. ಈ ರೀತಿ ಬುತ್ತಿ ಕಟ್ಕೊಂಡು ಹೋಗ್ತಾರೆ ನಮ್ಮ ಹಳ್ಳಿ ಕಡೆಗೆಲ್ಲ. ಅಂದ್ರೆ ನಮ್ಮೂರ್ ಕಡೆ ಫಿರೋಜಾಬಾದ್ ಕಡೆಗಂತೂ ಈ ರೀತಿ ಎಲ್ಲ ಬುತ್ತಿ ಕಟ್ಕೊಂಡು ಹೊಲಕ್ಕದ ಏನ್ ಹೋಗಂಗಿಲ್ರಿ ಆ ಕಡೆ. ಅವಾಗೆಲ್ಲ ಹಿಂದಿನ ಕಾಲ ಹೋಗ್ತಿರಂತ್ರಿ, ಆದ್ರೆ ಈ ಕಾಲದಾಗ ಟೆಂಕೊಳ್ಳಿ ಯಾರು ಹೋಗಂಗಿಲ್ರಿ. ಆದ್ರೆ ಈ ಸೈಡ್ ಮಾತ್ರ ಕಲಬುರ್ಗಿ ಸೈಡ್ ಈ ಕಡೆ ಫುಲ್ ಈಗಲೂ ಹೋತಾರೆ ರೀ. ಹೊಲಕ್ಕಂತೂ ಹೋಗೋದ್ ಬಿಡಂಗಿಲ್ರಿ ಹಬ್ಬಕ್ಕೆ ಒಂದ್ಸರ್ತಿ ಅಂತ ಹೇಳಿ. ಆದ್ರೆ ನಮ್ಮ ಕಡೆಗೆ ನಮ್ಮೂರ್ ಒಳಗಿರ್ಬೇಕಾದ್ರೆ ನಾವ ಎಳ್ಳಮಸಿ ಹಬ್ಬಕ್ಕ ರಾತ್ರಿ ಎಲ್ಲ ಅಡಿಗೆ ಮಾಡಿಟ್ಟ ಹೊಲಕ್ಕೆ ಹೋತಿದೇವ್ರಿ ಅವಾಗ. ಆದ್ರೆ ಈಗ ಈ ಕಡೆ ಬಂದ್ಮೇಲೆ ನಾವ ಈ ರೀತಿ ಹಬ್ಬನ ಆಚರಿಸ್ಲಿಕತ್ತೀವ್ರಿ. ಆದ್ರೆ ನಮ್ಮೂರೊಳಗೆ ಈ ರೀತಿ ಎಲ್ಲ ಹಬ್ಬ ಆಚರಿಸಂಗಿಲ್ರಿ. ಅಲ್ಲಿ ಬೆಳಗನ ಅಡಿಗೆ ಮಾಡಿಬಿಟ್ಟು ಚಂತನ ತೊಗರಿ ಬೆಳಗ್ಗೆ ಹೋತಿದ್ದೇವ್ರಿ ನಾವು ಅವಾಗ ನಮ್ಮೂರಾಗ ಇರ್ಬೇಕಾದ್ರ. ಈಗ ಬುತ್ತಿ ಅಂತೂ ರೆಡಿ ಐತ್ರಿ. ಈಗ ನಮ್ಮ ಯಜಮಾನ್ರು ಬರೋದು ಒಂದ ದಾರಿಗೆ ಕೇಳಕತ್ತೀವಿ ನೋಡ್ರಿ. ಬಂದ್ರೆ ಅಂತಂದ್ರ ಅದ್ ತಗೊಂಡ ಹೊಲಕ್ ಹೋಗಾದ್ರಿ. ಈಗ ನಮ್ಮ ಹೊಲಕ್ ಸರಿಗೋಡ್ದು ಬಂದಿ ಎಲ್ಲಿ ಹೋಗಿ ಬಂದ್ರಿ? ಮೂರೆಕರ್ ಹೊಲಕ್ ಹೋಗಿದ್ರ? ಹಾ, ಈಗ ಬುತ್ತಿ ಕಟ್ಕೊಂಡಿನ್ ಹೋಗಮ್ರಿ ನಡ್ರಿ. ಬುತ್ತಿ ತೋರಿ ನಡ್ರಿ ಸಮ ಹೋಗಮ್ರಿ ಹೊಲಕ್ಕ ಹೋಗ ಬರ್ತೇವ. ಈಗ ನೋಡ್ರಿ ಬಂದ ನೋಡ್ರಿ ನಾವ ಜೋಳದ ಹೊಲಕ್ಕ ಸರ್ಗ ಹೊಡಿಯಕ್ ಬಂದಿ ನೋಡ್ರಿ. ಈಗ ಬುತ್ತಿ ತಗೊಂಡ ನಮ್ಮ ಯಜಮಾನ್ರು ಪಾಂಡವ್ರಿಗೆ ಕೂಡಿಸ್ಬೇಕಲ್ರಿ, ಅದಕ್ಕ ಪಾಂಡವ್ರ ತರ್ಲಕ್ ಹೋಗ್ಯಾರ್ರಿ ಅವ್ರಿಗೆ ಪೂಜೆ ಮಾಡ್ಬೇಕಂತಂದ್ರ ಪಾಂಡವ್ರಿಗೆ ಕೂಡಿಸ್ಬೇಕಲ್ರಿ. ಇಲ್ಲಿ ನೋಡ್ರಿ ನಮ್ಮ ಸಮೂಹ ಹೊಂಟ ನೋಡ್ರಿ ಜೋಳದ ಹೊಲ್ದಾಗ. ಈಗ ಸಮೂಹ ಇಲ್ಲಿ ನೋಡ್ರಿ ಬುತ್ತಿ ಅದೆಲ್ಲ ಇಲ್ಲಿ ಇಟ್ಟಿನ್ರಿ ತಂದ್ರಿ. ಈಗ ನೋಡ್ರಿ ಪಾಂಡವ್ರ ಪೂಜೆ ಮಾಡ್ಲಕ್ಕ ಜೋಳ ದಂಟುಗಳ ಈ ರೀತಿ ಒಂದ ಗುಡ್ಸಲ್ ತರ ಕಟ್ತಾರ್ರಿ. ಒಂದ ಐದ್ ದಂಟು ಒಂಬತ್ ದಂಟು ತಗೊಂಡ ಈ ರೀತಿ ಕಟ್ತಾರ ನೋಡ್ರಿ. ಅದ ಜೋಳ ದಂಟ ತಗೊಂಡು ಈ ರೀತಿ ಕಟ್ತಾರ್ರಿ. ಒಂದ್ ದಾರ ತರ್ಬೇಕಿತ್ತನ್ ಇದರ್ದೇ ಕಟ್ತಾರಿ ನೋಡ್ರಿ. ಈ ರೀತಿ ಕಟ್ಬೇಕ್ರಿ. ಸಮ್ಮು ಪಪ್ಪ ಏನ್ ಮಾಡತ್ತನ್ ಪೂಜೆ ಮಾಡತ್ತನ? ಒಂದ್ ದಂಟ ಕಿತ್ ಕಟ್ರಿ ಸಣ್ಣ ದಂಟ ತೋರಿ. ಅಟ್ ಕಟ್ಬಿಡ್ರಿ. ಹ್ಮ್ ಕಟ್ಲತ್ತನ್ ಪಪ್ಪ. ಹಂಗ ಈಗ ನೋಡ್ರಿ ಕಟ್ಟೋದಾಯ್ತು ನೋಡ್ರಿ. ಇಲ್ಲೇ ಪಾಂಡವ್ರಿಗೆ ತೊಗೊಂಬಂದ ನೋಡ್ರಿ. ಈಗ ಚಂದ ನೆಪುಂತ ಪಾಂಡವ್ರ ಪೂಜೆ ಮಾಡ್ತಾರ್ರಿ. ಈಗ ನೋಡ್ರಿ ಪಾಂಡವ್ರಿಗೆ ಕೂಡ್ಸಕತ್ತಾರ್ರಿ. ಐದು ಮಂದಿ ಪಾಂಡವರು, ಐದು ಮಂದಿ ಪಾಂಡವ್ರಿಗೆ ಕೂಡಿಸಿ ಪೂಜೆ ಮಾಡೋದ್ರಿ. ಜೋಳದ ಹೊಲ್ದಾಗ ಇದೇ ರೀತಿ ನೋಡ್ರಿ ಪಾಂಡವ್ರಿಗೆ ಕೂಡಿಸೋದು. ಈಗ ನೀರು ಹಾಕಿ ತೊಳಿಕತ್ತಾರ್ರಿ. ಓಪ್ಪ ಈಗ ನೋಡ್ರಿ ಈ ಬತ್ತಿ ಕುಕ್ಮ ಹಚ್ಚಿ ಪೂಜೆ ಮಾಡಿದ್ರು ನೋಡ್ರಿ. ಮೊದ್ಲ ಇವತ್ತು ಹಚ್ಚಾರಿ, ಇವತ್ತು ಹಚ್ಬಿಟ್ಟ ಕುಕ್ಮ ಹಚ್ಚಾರ್ರಿ. ಈಗ ನೋಡ್ರಿ ನಾನು ನೆವದೆ ಮಾಡಕತ್ತೀನಿ. ನೆವದೆ ಹಾಕ್ಲಕ್ಕ ಅಷ್ಟೇ ತೋರಿಸ್ಕೊಂಡ್ರಿ. ಈಗ ನೋಡ್ರಿ ಕಡಬ ಹಾಕೋಕತ್ತೀನಿ ರೀ ನೆವದೆ ಹಾಕ್ರಿ. ಮತ್ತ ಅವ್ರಿಕಾಯಿ ಪಲ್ಯ ರೀ, ಹಿಂಡಿ ಪಲ್ಯ, ಗಂಗ ಕೂಡ ಇಲ್ಲೇ ನೋಡ್ರಿ. ಅನ್ನ ಇಟ್ಟು ಹೋಗ್ಬೇಕು ಗಂಗಳ. ಈಗ ನೋಡ್ರಿ ನಾನು ಇಲ್ಲಿ ಕಡುಬು ಹಿಂಡಿ ಪಲ್ಯ ಮತ್ತ ಏನಂತಾರ್ರಿ ಅವ್ರಿಕಾಯಿ ಪಲ್ಯ ಹಚ್ಚೇನ್ರಿ. ಈಗ ಬಜ್ಜಿ ಪಲ್ಯ ಹಚ್ಚಕತ್ತೇನ್ರಿ. ನೋದ್ಯಾಕ ನಾವ ಏನೇನು ಅಡಿಗೆ ಎಲ್ಲ ಮಾಡಿರ್ತೀವಲ್ರಿ ಎಳ್ಳಮಸಿ ಹಬ್ಬಕ್ಕ, ಅದೆಲ್ಲ ಅಡಿಗೆನೂ ಪಾಂಡವ್ರಿಗೆ ನೆವದೆ ಹಿಡಿಬೇಕ್ರಿ. ಈಗ ನಾನು ಇಲ್ಲಿ ಅನ್ನ ಇಡಕತ್ತಿ ನೋಡ್ರಿ. ನಮ್ಮ ಸಮ ಅಂತ್ರ ಅಲ್ಲೇ ಕುಂತಾನ್ರಿ ಅವನು. ಅವನು ಇಲ್ಲೇ ಊಟ ಮಾಡ್ತೀನಿ ಅಂದನ್ರಿ. ಮತ್ತೆ ಅವ್ರ ಗಿಡ ನೆಳೆ ಊಟ ಮಾಡಪ್ಪ, ಈಗ ಇಲ್ಲಿ ಬಿಸಿಲದ ಹೊಲ್ದಾಗ ಅಂತ ಹೇಳಿದೇವ್ರಿ. ಈಗ ನೆವದೆ ರೆಡಿ ಆಯ್ತು ನೋಡ್ರಿ. ಪಾಂಡವರ ನೆವದೆ ರೆಡಿ ಆಗಿದ್ರೆ ನಮ್ಮ ಯಜಮಾನ್ರ ನೆವದೆ ಹಾಕ್ತಾರ ನೋಡ್ರಿ. ಈಗ ಈಗ ನೋಡ್ರಿ ಇಲ್ಲೇ ನಮ್ಮ ಯಜಮಾನ್ರು ನೆವದೆ ಹಾಕಕತ್ತಾರ. ಈಗ ನಾನು ಎಲ್ಲ ಅಡಿಗೆನೂ ಪ್ಲೇಟ್ನಾಗ ಹಾಕೊಟ್ಟಿನಲ್ರಿ, ಅದೆಲ್ಲ ಅಡಿಗೆ ನೋಡ್ರಿ ಈ ರೀತಿ ಒಂದೊಂದಾಗಿ ಪಾಂಡವ್ರ ಎದುರಿಗೆ ಇಟ್ಟು ಪೂಜೆ ಮಾಡಕತ್ತಾರ್ರಿ. ಹೋಳಿಗೆ ಮತ್ತು ಕಡುಬು ಅನ್ನ ಪ್ರತಿಯೊಂದನ್ನು ಈ ರೀತಿ ಇಟ್ಟ ಪೂಜೆ ಮಾಡಕತ್ತಾರ ನೋಡ್ರಿ. ನಮ್ಮ ಕಲಬುರ್ಗಿ ಸೈಡ ಪ್ರತಿಯೊಬ್ಬರು ಕೂಡ ಜೋಳದ ಹೊಲಕ್ಕೆ ಹೋಗಿ ಇದೇ ರೀತಿಯೇ ಪೂಜೆ ಮಾಡೋದ್ರಿ.
ಮತ್ತು ಏನಂತಂದ್ರೆ ನಮ್ಮದೇ ಇದು ಸ್ವಂತ ಹೊಲ ಅಲ್ರಿ, ಆದ್ರೆ ನಾವು ಬ್ಯಾರೇರ್ ಹೊಲನ ಪಾಲಿ ಮಾಡ್ತೇವಲ್ರಿ. ಹಂಗಂದ್ಮೇಲೆ ಈಗ ಬೆಳೆ ಇವಾಗ ಬೆಳೆ ಅದ ಅಂತಂದ್ಮೇಲೆ ನಮ್ದು ಇದು ಅಂತ ಅಂದ್ಕೊಂಡು ನಾವು ಪೂಜೆ ಮಾಡಲೇಬೇಕಾಗ್ತದಲ್ರಿ. ಹಾಗಾಗಿ ನಾವು ಈ ರೀತಿ ಪೂಜೆನ ಮಾಡಕತ್ತಿರೋದು ನೋಡ್ರಿ. ಇದು ಹೊಲ ನಮ್ದಲ್ರಿ, ಆದರೆ ನಾವು ಹೊಲನ ಪಾಲಿ ಮಾಡ್ತಿರ್ತೇವಲ್ರಿ. ಹಾಗಾಗಿ ನಾವು ಕೂಡ ಪ್ರತಿ ವರ್ಷ ಹೊಲಕ್ಕೆ ಬಂದ ಈ ರೀತಿ ಪೂಜೆನ ಮಾಡೋದು ನೋಡ್ರಿ ಫ್ರೆಂಡ್ಸ. ಈಗ ನೋಡ್ರಿ ಎಲ್ಲ ನೀವುದೇನು ಹಿಡಿದು ನಮ್ಮ ಯಜಮಾನರು ತೆಂಗಿನಕಾಯಿ ಹೊಡೆದ್ರಿ, ಹೊಡೆದ್ಬಿಟ್ಟ ನಮ್ಮ ಸಮೂಹ ನೀರು ಕುಡ್ಸಕ್ಕೆ ಬಂದ್ರಿ. ಅವರು ಮೊದಲು ದೇವ್ರಿಗೆ ಹಾಕಿ ಅವ್ನಿಗೆ ಕುಡಿಸ್ರಿ ಅಂತಂದ್ರಿ. ನನ್ನ ದೇವ್ರಿಗೆ ನೀರು ಹಾಕಿಬಿಟ್ಟು ಅವನಿಗೆ ನೀರು ಕುಡ್ಸಕತ್ತಾರ ನೋಡ್ರಿ ಸಮೂಹ ತೆಂಗಿನ ನೀರು. ಫ್ರೆಂಡ್ಸ, ನಿಮ್ಮ ಕಡೆಗೆ ಯಾವ ರೀತಿ ಎಳ್ಳಮಸಿ ಹಬ್ಬಕ್ಕೆ ಪೂಜೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ. ನಮ್ಮ ಕಡೆಗಂತೂ ಈ ರೀತಿ ನೋಡಿರಿ ಪೂಜೆ ಮಾಡೋದು. ನಾವು ಮಾಡಿರೋ ಪೂಜೆ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಈಗ ನೋಡಿರಿ ಪೂಜೆ ಮಾಡೋದಾಯ್ತು ರೀ. ಆದಮೇಲೆ ನಮ್ಮ ಯಜಮಾನರು ದೇವ್ರಿಗೆ ನಮಸ್ಕಾರ ಮಾಡಿ ಈಗ ಏನು ನೆವದೇ ಇತ್ತಲ್ರಿ ಅದು ಇನ್ನೂ ನೆವದೇ ಏನು ಮಾಡಿಕೊಟ್ಟಿನಲ್ರಿ ಅನ್ನೋ ಆ ನೆವದೇ ಏನದಲ್ರಿ ಫುಲ್ ಎಲ್ಲದನ್ನು ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಈ ರೀತಿ ನಾಲ್ಕು ಸೈಡ ನಿಂತು ನಿಂತು ತಿರುಗಿ ನಿಂತುಬಿಟ್ಟ ಈ ರೀತಿ ಹೊಡಿಬೇಕು ನೋಡ್ರಿ. ಇದ ಸರ್ಗ ಹೊಡೆಯೋದಂತೇಳಿ ಕರಿತಾರೆ ರೀ. ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಪೂರ್ತಿ ಹೊಲ ಪೂರ್ತಿ ಸುತ್ತ ಹಾಕಿ ಹೊಡ್ಕೊಂತಾನೂ ಬರ್ತಾರೆ ರೀ. ಹಂಗೂ ಕೆಲವೊಬ್ರು ಹಿಂಗೆ ನಿಂತಲ್ಲೇ ಎಲ್ಲ ಕಡೆಗೂ ಹೊಡಿತಾರೆ ನೋಡ್ರಿ. ಈಗ ನೋಡ್ರಿ ಯಾವ ರೀತಿ ಎಲ್ಲದನ್ನು ಮಿಕ್ಸ್ ಮಾಡಿ ಕಡುಬು ಪಲ್ಯ ಅನ್ನ ಹೋಳಿಗೆ ಎಲ್ಲ ಮಿಕ್ಸ್ ಮಾಡಿ ಈ ರೀತಿ ಸರ್ಗ ಹೊಡಿತಾರೆ ರೀ. ಎಳ್ಳಮಸಿ ಹಬ್ಬ ಅಂದ್ರೆ ಭಾಳ ವಿಶೇಷ ರೀ ನಮ್ಮ ಕಡೆಗೆ. ಈಗ ಸರ್ಗ ಹೊಡೆದಾದ್ಮೇಲೆ ಈಗ ನೀರು ಕೂಡ ಹೊಡಿತಾರೆ ರೀ. ಮೊದ್ಲ ನೀವು ಹೊಡೆದಾರಲ್ರಿ, ಈಗ ನೀರು ಹೊಡ್ಲಿಕ್ಕೆ ನೋಡ್ರಿ. ಈಗ ನೋಡ್ರಿ ನಮ್ಮ ಸಮು ಪಾಂಡವರಿಗೆ ನಮಸ್ಕಾರ ಮಾಡಕತ್ತ ನೋಡ್ರಿ. ಸಮಡಪ್ಪ ಚಂದ ಸಮಾಡು, ಇನ್ನೊಂದ್ ಸರಿ ಸಮಾಡು, ಹಾ ಚಂದ ಬಿಡಕು. ಈಗ ನೋಡ್ರಿ ನಮ್ಮ ಸಮೂಹ ಅಂತೂ ನಮಸ್ಕಾರ ಮಾಡ್ದನ್ರಿ ದೇವ್ರಿಗೆ. ಅವ ನಮಸ್ಕಾರ ಮಾಡಾದ್ಮೇಲೆ ಇವಾಗ ನಾನು ನಮಸ್ಕಾರ ಮಾಡಕತ್ತೀನಿ ರೀ. ಯಾಕಂದ್ರೆ ನಾವು ನಂಬಿರೋದ ಭೂಮಿ ತಾಯಿನ ರೀ. ನಾವು ಅವಳು ಭೂಮಿ ತಾಯಿನ ಎಷ್ಟು ನಂಬಿ ಪೂಜೆ ಮಾಡ್ತೀವಿ ಅಂತಂದ್ರೆ ಅಷ್ಟು ಒಳ್ಳೇದಾಗೋದ್ರಿ. ಈಗ ನಾವು ಕೂಡ ನಮಸ್ಕಾರ ಮಾಡಿ ಈಗ ನೋಡ್ರಿ ಪಾಂಡವ್ರ ಪೂಜೆ ಯಾವ ರೀತಿ ಅಂತ ನನ್ನ ಸಮೀಪದಿಂದ ತೋರ್ಸಕತ್ತೀನಿ ರೀ. ಎಷ್ಟು ಚಂದಾಗ್ಯದ ನೋಡ್ರಿ, ನೋಡ್ಲಾಕತ್ರ ನೆದ್ರಾಗ್ಬೇಕ್ರಿ. ಆ ರೀತಿ ಕಾಣಿಸಕತ್ತ ನೋಡ್ರಿ ಪಾಂಡವ್ರ ಅಂತೂ ಇವಾಗ ಕೈ ತಗೊಂಬ ಸಮ ಊಟ ಮಾಡಕತ್ರಿ. ಹ್ಞೂ ಕೆಸರದ ಆಕಡೆ ಪಾಪನ ಕಡೆ ಹೋಗಾಯ್ತು ಹೋಯ್ತಾನ. ಇಲ್ಲಿ ನೋಡ್ರಿ ನಮ್ಮ ಯಜಮಾನರು ಮತ್ತು ಆ ಅಣ್ಣವರು ಊಟಕ್ಕೆ ಊಟ ಮಾಡ್ತೀವಿ ಅಂದ್ರೆ ಅವ್ರಿಗೆ ಊಟಕ್ಕೆ ಹಾಕೊಟ್ಟಿನ್ರಿ. ಮೊದಲು ಅವ್ರಿಗೆ ಊಟ ಮಾಡಾದ್ಮೇಲೆ ನಾನು ಊಟ ಮಾಡ್ಬೇಕಂತೇಳಿ. ಈ ನಮ್ಮ ಸಮೂಹ ಮತ್ತು ಇಲ್ಲಿ ಅಣ್ಣವರು ಇಲ್ಲಿ ಕೆಲಸ ಮಾಡತ್ತಾರ್ರಿ ಅವರು ಕೂಡ ಅವರಿಗೆ ಮತ್ತು ನಮ್ಮ ಯಜಮಾನರಿಗೆ ಊಟಕ್ಕೆ ಹಾಕೊಟ್ಟಿನ್ರಿ. ಈಗ ಈಗ ನೋಡ್ರಿ ನಂದು ಊಟ ಆಯ್ತು ರೀ. ನಂದು ಊಟ ಆದಮೇಲೆ ನಮ್ಮ ಸಮೂಹ ನಮ್ಮ ಮಮ್ಮಿ ನನಗೆ ಗಂಗಾ ತೊಳ್ಕೊಂಬರ್ತೀನಿ ಅಂತೇಳಿ ಹೌಜಿ ಹೋಗ್ಯನ್ ರೀ. ನಮ್ಮ ಸಮೂಹ ಗಂಗಾ ತೊಳಿಕತ್ತ ನೋಡ್ರಿ, ಅಲ್ಲೇ ಹೌಜಿನ ನೀರು ತೊಗೊಂಡ್ಬಿಟ್ಟ. ನಾನು ಊಟ ಮಾಡಿ ಬುತ್ತಿ ಕಟ್ಟಿಟ್ಟಿನಿ ರೀ. ಇಲ್ಲೇ ಹೊಲದ ಮಾಲಕರು ಇದ್ದರು ಅಲ್ಲೇ ಹೊಲದೊಳಗೆ ಊಟ ಮಾಡ್ರಿ ಅಂತಂದೇವ್ರಿ. ಅವ್ರ ಆಮೇಲೆ ಊಟ ಮಾಡ್ತೀನಿ ತೆಗೆದಿಡ್ರಿ ಅಂದವ್ರಿ. ಅವ್ರಿಗೆ ಒಂದು ಪ್ಲೇಟ್ನೊಳಗೆ ಎಲ್ಲ ಹಾಕಿ ಕೊಟ್ಬಿಟ್ಟ ನಾನೀಗ ಬುತ್ತಿ ಕಟ್ಟಿಟ್ಟು ನೋಡ್ರಿ ಎಲ್ಲರೂ ಊಟ ಮಾಡಿಬಿಟ್ಟು. ಈಗ ನೋಡ್ರಿ ಊಟ ಅದು ಮಾಡಿ ಇಲ್ಲೇ ಗಿಡನಳಗಿ ಕುಂತಿದ್ದೇವ್ರಿ. ಮತ್ತು ಇಲ್ಲೇ ಒಂದೊಂದಿಷ್ಟು ಸುಲಿಗೆ ತಂದಕ್ಕೆ ರೀತಿಲಕ್ಕ ಸುಲಿಗೆ ಭೀ ತಿಂದೇವ್ರಿ, ಊಟ ಮಾಡೋ ಒಂದು ಸ್ವಲ್ಪ ತಿಂದೀವ್ರಿ. ಈಗ ಏನಂತಂದ್ರಿ ಕಲ್ಲಂಗಡಿ ಅಗಿ ಹಚ್ಬೇಕ್ರಿ. ಇವತ್ತು ಹಬ್ಬ ಅಲ್ರಿ, ಅದಕ್ಕೆ ವಿಶೇಷವಾದ ದಿನ ಅದ. ಇವತ್ತು ಒಂದು ಐದು ಅಗಿ ಹಚ್ಬಿಟ್ರೈತೆ ಅಂತ ಅಂದ್ಕೊಂಡಿವ್ರಿ. ಇನ್ನು ಮೆಣಸಿನ ಪೇಪರ ಫುಲ್ ಹಾಸಿಲ್ರಿ, ಆದರೂ ಕೂಡ ಇವತ್ತು ಹಬ್ಬ ಅದಲ್ರಿ, ಅದ್ರ ಸಲೇಕ ಒಂದು ಐದು ಅಗಿ ಹಚ್ಬೇಕಂತ ಹೊಲಕ್ಕೆ ಬಂದಿವ್ರಿ. ಈಗ ಕಲ್ಲಂಗಡಿ ಹೊಲಕ್ಕೆ ಪೂಜೆ ಮಾಡಿ ಒಂದು ಸ್ವಲ್ಪ ಏನಂತಾರೆ ಕಲ್ಲಂಗಡಿ ಅಗಿ ಹಚ್ತೇವ್ರಿ ಈಗ. ಇಲ್ಲಪ್ಪ ಸಮು ಏನ ಚಮ್ಮು ಹಾಂ ಕಲ್ಲಂಗಡಿ ಈಗ ಪೂಜೆ ಮಾಡಿಬಿಟ್ಟ ಕಲ್ಲಂಗಡಿ ಅಗಿ ಹಚ್ತೇವ್ರಿ. ಈಗ ನೋಡ್ರಿ ಕಲ್ಲಂಗಡಿ ಹಚ್ಚಲಕ್ಕ ಇದು ಒಂದೇ ಪೇಪರ್ ಹಾಸಿರಿ, ಈ ಕಡೆ ಎಲ್ಲ ಇನ್ನೂ ಹಾಸಿಲ್ರಿ ಮೆಣಸಿನ ಪೇಪರ್. ಇವತ್ತು ಮುಹೂರ್ತ ಮಾಡ್ಬೇಕಂತೇಳಿ ಕಲ್ಲಂಗಡಿ ಹಚ್ಚೋ ಮುಹೂರ್ತ ಮಾಡ್ಕೊತಿದ್ದೀವಿ ರೀ. ಅದಕ್ಕೆ ನೋಡ್ರಿ ನಮ್ಮ ಯಜಮಾನರು ಹೋಲ್ ಹಾಕ್ಯಾರ್ರಿ. ಈಗ ನಾನು ಅಲ್ಲಿ ಅಗಿ ಹಚ್ಬೇಕು ರೀ. ಸಮೂಹ ಹಿಂಗಡಿ ಮುರಿ ಬೇಡ ನೋಡ್ರಿ, ತೆಂಗಿನಕಾಯಿ ತಂದೇವ್ರಿ ರೀ, ತೆಂಗ್ ಹೊಡಿತಾರ್ರಿ. ಹ್ಞೂ ನೋಡ್ರಿ ಕಲ್ಲಂಗಡಿ ಅಗಿ ನೋಡ್ರಿ ಅವ ಅಗಿ ನಾಳೆಗೆ ಬರ್ತಾವ್ರಿ. ಆದ್ರೆ ಪೂಜೆ ಮಾಡೋ ಸಲಕ ಇವತ್ತೊಂದು ಹನ್ನೊಂದು ತೊಗೊಂಬಂದಾರ ರೀ. ಉದಿನ ಕಡಿ ಕೊಡಪ್ಪ ಪಾಪ ಎರಡು ಕೊಡು. ಹ್ಞೂ ಹಚ್ರಿ ಉದಿನ ಕಡಿ ಪೂರ್ತಿ ರೀ. ಇದು ಇಷ್ಟು ಹೊಲ ರೀ ಕಲ್ಲಂಗಡಿನೇ ನೋಡ್ರಿ. ಈಗೆಲ್ಲ ಡ್ರೀಪ್ ಅದೆಲ್ಲ ಹಾಕ್ಯಾರ, ಗೊಬ್ಬರ ಹಾಕ್ಯಾರ, ಎಲ್ಲ ಹಾಕ್ಯಾರ. ಈಗ ಬರೀ ಮೆಣಸಿನ ಪೇಪರ್ ಹಾಕೋದ್ರಿ, ನಾಳೆ ಮೆಣಸಿನ ಪೇಪರ್ ಹಾಕಿ ನಾಡ್ದ ಆಗಿ ಕುಂದಿರ್ತೇವ್ರಿ. ಈಗ ನೋಡ್ರಿ ಉದಿನ ಕಡಿ ಹಚ್ಚಿ ತೆಂಗಿನಕಾಯಿ ಹೊಡಿಕತ್ತಾರ್ರಿ. ಆ ಮಾಡಪ್ಪ ಸಮರ್ಥ ಬಿದು ನೀಡಿ. ನೋಡ್ರಿ ಟೆಂಗ ಹೊಡೆದ್ರು ಅಲ್ಲೇ ಇಡ್ಬೇಕು ಸಮ ಇನ್ನಿದ್ರು ಹಚ್ಚೋದು ಇದು ಇದೇ ಮಾರಿ ಹಚ್ಬೇಕು. ಚ
ಹಸ್ರಾಗಿ ಹೊಯ ಕುಡಿ ಸ್ವಲ್ಪ. ಏ ಸಮ ಸರಿ ಈ ಕಡೆ ಬಾನಿ, ಈ ಕಡೆ ಬಾರೋ ಮ್ಯಾಲ ಹೋಗ್ಬೇಡ, ತೂತ ಬೀಳ್ತದ ಈ ಕಡೆ ಬಾನಿ. ಹ್ಞೂ ಹ್ಞೂ, ನೀನು ಕೈ ಹಿಡಿ ಆದ್ರೆ, ಅದಕ್ಕೆ ನೀನು ಕೈ ಹಿಡಿ ಸಮ. ಹ್ಞೂ ಹಂಗೆ, ಹಾಂ ಈಚ ಕಡೆ ಒಂದು ಇಡಬೇಕು. ಹಾಂ ಶಿವ, ಹ್ಞೂ ಬಿಡು ಹಂಗಲ್ಲ ಮಗ, ಒತ್ತು ಬಿಡೋದು ಈಚ ಕಡೆಗೆ, ಈಚ ಕಡೆಗೆ ಇಡಬೇಕು ಒಂದ್ರದಾಗ ಒಂದೇ. ಹ್ಞೂ ಅಚ್ಕಡಿಗೆ, ಅಚ್ಕಡಿಗೆ, ಹಾಂ ಆ ಕಡೆಗೆಯೋ, ಹಾಂ ಅಲ್ಲಿ. ಹ್ಞೂ ಆ ಕಡೆ, ಹ್ಞೂ ಅಚ್ಕಡಿ, ಹ್ಞೂ ಹಾಂ ಅಲ್ಲಿ. ಹಾಂ ಹಂಗೆ, ಹ್ಞೂ ಈ ಕಡೆ ಬಾ ಮಗ, ಕಿಲ್ಲೋಡ್ಗ ನೀ, ಕಿಲ್ಲೋಡ್ಗ ಹಾಯ್ ಮಾಡಿಗ, ಕಿಲ್ಲಿ ಹಾಂ ಬಿಡು ಬಾ, ಈ ಕಡೆ ಬಾ, ಈ ಕಡೆ ಈ ಕಡೆ ನೋಡಿ ಸಮ, ಕಿಲ್ಲಿ ಶಮೋ ಕಿಲ್ಲಿಗ ಮುರಿತ ಗಿಡ ಅದು. ಏಯ್ ಬಿಡು, ಆಯ್ತು ಬರ್ರಿ ಈ ಕಡೆ, ಆಯ್ತಲ್ಲ ನೋಡ್ರಿ. ಹನ್ನೊಂದು ಅಗಿ ತಂದಿರಿ, ಹನ್ನೊಂದು ಅಗಿ ಹಚ್ಚಿಬಿಟ್ಟಿದೆ ನೋಡ್ರಿ. ನೋಡ್ರಿ ಹೋಗಂಬ್ರಿ ಮನೆಗೆ ನೋಡ್ರಿ. ಈಗ ನೋಡ್ರಿ ಕಲ್ಲಂಗಡಿ ಅಗಿ ಅದೆಲ್ಲ ಹಚ್ಚಿ ಮನೆಗೆ ನಡ್ದೆ ನೋಡ್ರಿ. ಊಟ ಆಯ್ತು, ಕಲ್ಲಂಗಡಿ ಅಗಿ ಹಚ್ಚದಾಯ್ತು, ಹೋಗಂಬ್ರಿ ಮನೆಗೆ ನೋಡ್ರಿ. ಮಗ ನೋಡ್ರಿ ನಮ್ ಸಮ್ಮ ಗಾಡಿ ಇರ್ಗತ್ತ ನೋಡ್ರಿ. ಇರ್ದಿ ಸಮ್ಮ ಗಾಡಿ ದಿನ ಏರ್ತಾನೆ, ಹಾಯ್ ಮಾಡಿ ಎಲ್ಲಾರ್ಗಿ. ಚಂದ ಮಾಡು ಚಂದ. ಈಗ ನೋಡ್ರಿ ಹೊಲ್ಲಿಂತ ಮನೆಗೆ ಬಂದೇವ ನೋಡ್ರಿ. ಈಗ ಅಷ್ಟೇ ಬಂದೀವ್ರಿ, ಈಗ ಬುತ್ತಿ ಅದೆಲ್ಲ ಬಿಸ್ತೇವ್ರಿ. ಬಟ್ಟೆಗಾರ ಉಲ್ಲಕ್ ಮಾಡಿದಿ ಅಜ್ಜಿಗೆ ಅಂತ ನೀನ್ ತಿಲಕ, ಅಜ್ಜಿಗೆ ತಿಲಕಿ ಅಂತಂದಿದಿ. ಹಾ ತೋರ್ಸ ಅಜ್ಜಿಗೆ ಅಂತಂದಿದಿ. ಸುಲಿಗೆ ತಗೊಂಬಂದಿದ್ದಿಲ್ಲ ಅಜ್ಜಿ ನೋಡ, ಅಲ್ಲಿ ಪಿಸ್ಬೇಕು ಸುಲಿಗೆ ಅದ ನೋಡ ಅಜ್ಜಿ ಕೊಡು. ನೀ ತಿಂದು ಬಂದಿದ್ದಿಲ್ಲಪ್ಪ ಸುಲಿಗಾಯಿ, ಹ್ಞೂ ನಾವು ತಿಂದು ತೊಗೊಂಬಂದಿ ಅಜ್ಜಿ ಅಂತ ಚಲ್ತ ಪಲ್ಲೆ ಚಲ್ತ ನಿಂದ್ರು. ಈಗ ನೋಡ್ರಿ ಹೊಲ್ಲಿಂದ ತಂದಿದ ಬುತ್ತಿ ಬಿಚ್ಚಕತ್ತ ನೋಡ್ರಿ. ಇನ್ನ ಎಷ್ಟು ಉಳ್ದ, ನಮ್ಮ ಊರು ಹೋಳಿಗೆ ಉಳ್ದ. ಉಂಕಳಿ ಹೋಗಿ ಕಡಬೆ ಉಂಡ್ರ, ಯಾರು ಹೋಳಿಗೆನೇ ಉಂಡಿಲ್ಲ, ಕಡಬ ಬಜಿ ಪಲ್ಲೆನೇ ಉಂಡ್ರಿ. ಹೊಟ್ಟೆ ಇವರಿಬ್ರು ಹೋಳಿಗೆನೇ ಉಂಡಿಲ್ಲ, ಅನಿಲ್ ಅಣಗಿ ಉಂಡಿಲ್ಲ, ಇವಾಗ ಉಂಡಿಲ್ಲ. ಕಡಬ ಬಜಿ ಪಲ್ಯ ಈಗ ಸಮರ್ಥ ಇಟ್ಟನ್ ಹೆಚ್ಚು ಮಾಡಿ. ಹ್ಞೂ ಇಡು ಸಮರ್ಥ ಇಟ್ಟ ಬಾಜು ಇಡು. ಹ್ಞೂ ಅದು ಇದು ಮಾಲಕ್ಕೆ ಸಾರ ಕೊಟ್ಟು ಬಂದಿ ಅದ್ರಾಗ ಟಿಫನ್ ಡಬ್ಬದಾಗ, ಅದಕ್ಕೆ ಹಿಂಡಿ ಪಲ್ಲೆ ಅದ್ರಾಗೆ ಹಾಕೊಂಬಂದು ಕಡಬನ್ನ ಕಡಬನ್ನು ಹಾಕಿನ ಕಡಬ ಉಣಲ್ಲ ಅವ್ರು ಜಾಸ್ತಿ. ಈಗ ನೋಡ್ರಿ ಮನೆಗೆ ಬಂದ್ಮೇಲೆ ನಮ್ಮ ಯಜಮಾನ್ರು ಟ್ಯಾಕ್ಟ್ರಿ ತೊಳಿಗಿತ್ತಾರ್ರಿ. ಒಂದು ಸ್ವಲ್ಪ ಮನ್ಕೊಂಡ್ರಿ, ಪೂಜೆ ಎಲ್ಲ ಮುಗಿಸ್ಕೊಂಬಂದೇವಲ್ರಿ, ಬಿಸಿಲಾಗಿತ್ತು ಭಾಳ ಅಷ್ಟು ಬರೋಟ್ಲೆ, ಒಂದು ಸ್ವಲ್ಪ ಮಕ್ಕೊಂಡೆ ಎದ್ದ. ಈಗಂತ್ರ ಟ್ಯಾಕ್ಟ್ರಿ ತೊಳಿಗಿತ್ತಾರ ನೋಡ್ರಿ, ಯಾಕಂದ್ರೆ ಇವತ್ತು ಅಮಾಸೆ ಅಲ್ರಿ, ಹಾಗಾಗಿ
ಟ್ಯಾಕ್ಟ್ರಿಗಳು ತೊಳಿಬೇಕಲ್ರಿ, ಅದು ಪೆಟ್ರೋಲ್ ಮಿಷಿನ್ ಇಟ್ಟಿರೋಡ್ರಿ ಹೌಜಿನ ಮೇಲೆ, ಅದ್ರಲಿಂದ ಪೈಲೆ ನೀರು ಹೊಡೆದಾರ್ರಿ. ಹೊಡೆದು ಬಿಟ್ಟ ಈಗ ಒಂದು ಅರ್ಬಿ ತೊಗೊಂಡು ಬ್ರಷ್ ತೊಗೊಂಡು ಒರೆಸಿ ಒರೆಸಿ ಟ್ಯಾಕ್ಟ್ರಿನ ತಿಕ್ಕಿ ತಿಕ್ಕಿ ತೊಳಿಗಿತ್ತಾರ ನೋಡ್ರಿ. ನಮ್ಮ ಸಮ್ಮಂತ್ರ ಅವನು ಆ ಕಡೆದ ಈ ಕಡೆ ಈ ಕಡೆದು ಆ ಕಡೆ ಅವನು ಕೂಡ ಒಂದು ಸ್ವಲ್ಪ ಒರೆಸ್ದಂಗೆ ಮಾಡ್ತಾನೆ, ಮತ್ತೊಂದು ಸ್ವಲ್ಪ ತಿರುಗಾಡ್ದಂಗೆ ಮಾಡ್ತಾನೆ ರೀ. ಎರಡು ಟ್ಯಾಕ್ಟ್ರಿ ತಂದು ಇಲ್ಲಿ ನಿಂದ್ರಿಸಿರಿ ಹೌಜಿನ ಬಳಿ. ನೀರಂತೂ ಹೌಜಿನೊಳಗೆ ಭಾಳಷ್ಟು ನೀರು ತೊಳ್ರಿ, ತೊಳೆಯೋಕ್ಕೇನು ಕಷ್ಟ ಇಲ್ಲರಿ ಎಷ್ಟು ನೀರು ಹಾಕಿದ್ರು. ಈಗ ಎರಡು ಮೂರು ಟ್ಯಾಕ್ಟ್ರಿಗಳು ತೊಳೆದ ಮತ್ತು ಇದು ಟ್ರೈಲಿ ತೊಳಿಬೇಕು ರೀ. ನಾವು ಭಾಳಷ್ಟು ಕೆಲಸ ರೀ ಅವ್ರಿಗೂ. ಈಗ ಸಂಜೆ ಮುಂದೆ ಟ್ರ್ಯಾಕ್ಟ್ರ್ ಪೂಜೆ ಇರ್ತದಲ್ಲ ರೀ, ನಾವು ಯಾವಾಗಲೂ ಪ್ರತಿ ಒಂದು ಅಮಾಸೆಗೂ ಟ್ರ್ಯಾಕ್ಟ್ರ್ ಪೂಜೆ ಮಾಡೋದು ಸಂಜೆ ಮುಂದೆ ರೀ. ಮುಂಜಾನೆ ಹೊತ್ತೇನು ಪೂಜೆ ಮಾಡಂಗಿಲ್ಲ ರೀ, ನಾವು ಮಧ್ಯಾಹ್ನ ಕಡೆಗೆ ಟ್ರ್ಯಾಕ್ಟ್ರಿನ ತೊಳೆದು ನಿಂದ್ರಿಸ್ಬಿಡ್ತಾರೆ ರೀ, ಮತ್ತು ಸಂಜೆ ಮುಂದೆ ಪೂಜೆ ಮಾಡ್ತಾರೆ ರೀ. ಈಗ ನೋಡಿರಿ ನಮ್ಮ ಸಮ್ಮು ಅಂತ ಆ ಕಡೆದು ಈ ಕಡೆ ಈ ಕಡೆ ಆ ಕಡೆ ತಿರುಗಕತ್ತಾನೆ ರೀ ಅವನಂತೂ. ಈಗ ನೋಡಿರಿ ಬ್ರಷ್ ತೊಗೊಂಡ ನಮ್ಮ ಸಮ್ಮು ನೋಡಿರಿ ಯಾವ ರೀತಿ ಟ್ರ್ಯಾಕ್ಟ್ರಿ ಒರೆಸಕತ್ತಾನೆ ಅಂತೇಳಿ. ಅವ್ರ ಪಾಪ ಒರ್ಸೋದು ನೋಡೋದು, ಅವನು ಬಂದುಬಿಟ್ಟು ಒರೆಸ್ತಾನೆ ನೋಡಿರಿ ಟ್ರ್ಯಾಕ್ಟ್ರಿನ ಈ ರೀತಿ. ಆ ಕಡೆ ಒಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ರೀ, ಎಲ್ಲ ಒಂದೇ ಕಡೆಗೆ ನಿಂತು ತೊಳೆಯಂಗಿಲ್ಲ ರೀ ಅವನ. ಆ ಕಡೆ ಒಂದು ಸ್ವಲ್ಪ ತೊಳೆದು ಬರ್ತಾನೆ, ಈ ಕಡೆ ಒಂದು ಸ್ವಲ್ಪ ತೊಳಿತಾನೆ ನೋಡಿರಿ. ಈಗ ಟ್ಯಾಕ್ಟ್ರಿ ತೊಳೆಯೋದು ಶಾಂಪು ಹಚ್ಬಿಟ್ಟು ತೊಳಿತಾರೆ ನಮ್ಮ ಯಜಮಾನರು ಯಾವಾಗ ತೊಳೆದ್ರು, ಯಾವಾಗಾರೆ ಒಂದೊಂದು ಸರ್ತಿ ಹಂಗೂ ತೊಳಿತಾರೆ ರೀ. ಕೆಲವೊಂದು ಸರ್ತಿ ಶಾಂಪುನ ಹಚ್ಚಿಬಿಟ್ಟು ತೊಳಿತಾರೆ ರೀ. ಇವತ್ತು ಶಾಂಪು ಹಚ್ಚಿ ಟ್ಯಾಕ್ಟ್ರಿನ ತೊಳಿಗತ್ತಾರೆ ರೀ. ಈಗ ಟೈಮ್ ನೋಡಿರಿ ಎಷ್ಟಾಗಿ ಅಂತ ಗೊತ್ತಾಗ್ತಿರ್ಬೋದು ರೀ. ಸೂರ್ಯ ಅಂತೂ ಮುಳುಗಕತ್ತ ನೋಡಿರಿ ಇವಾಗ.